ದೇಶದಲ್ಲಿ ಕರೋನಾದು ಏರಿಕೆ ವಿಪರೀತವಾಗ್ತಾ ಇದೆ ಹದಿನೇಳು ಸಾವಿರ ಚಿಲ್ಲರೆ ಬಂದಿದೆ ಪಾಸಿಟಿವಿಟಿ ದರ ನಾಲ್ಕು ಪಾಯಿಂಟ್ ಮೂರಕ್ಕೆ ಬಂದಿದೆ ಕರ್ನಾಟಕದಲ್ಲಿ ನಿನ್ನೆ ಎಂಟುನೂರ ಹದಿನಾರು ಬಂದಿದೆ ಬೆಂಗಳೂರಿನಲ್ಲಿ ಏಳ್ನೂರ ಎಪ್ಪತ್ತಾರು ಈ ಮಧ್ಯೆ ಭಾರತದಲ್ಲಿ ಕರೋನಾ ಅಂತಿಮ ಘಟ್ಟವನ್ನು ತಲುಪಿರಬಹುದು ಅಂತಿದ್ದಾರೆ ಕಾರಣ ಭಾಳ ಸರಳ ನಂಬರ್ಸ್ ಬರ್ತಾ ಇದ್ದರು ಜನ ಭಾಳ ಕ್ವಿಕ್ಕಾಗಿ ಚೇತರಿಸ್ಕೊತಿದ್ದಾರೆ ಸಿಂಪಲ್ ಮೆಡಿಕೇಶನ್ಗಳ ಮೂಲಕ ಅಥವಾ ಅದು ಬಂದು ಹೊರಟೋಗ್ತಾ ಇದೆ ಎರಡನೇದು ಆಸ್ಪತ್ರೆಗಳಿಗೆ ದಾಖಲಾತಿ ಅಥವಾ ಮರಣಪ್ತ ಪ್ರಕರಣಗಳು ವರದಿ ಆಗ್ತಾಯಿಲ್ಲ ತುಂಬ ಅಂದರೆ ಅರ್ಥ ಮೇ ಬಿ ವೈರಸ್ ಇಸ್ ಇನ್ ದಿ ಫೈನಲ್ ಸ್ಟೇಜಸ್ ಇರ್ಬೋದು ವೀಕೆಂಡ್ ಆಗ್ತಿರಬಹುದೇನೋ ಅಂತ ಒಂದು ಲೆಕ್ಕಾಚಾರ ಈಗ ನಗರ ಪ್ರದೇಶದಲ್ಲೇ ಹೆಚ್ಚು ಕಡಿಮೆ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಅದು ಬಿಟ್ಟರೆ ಗ್ರಾಮೀಣ ಭಾಗಗಳಿಗೆ ಅದೇನು ಹೋಗ್ತಾ ಇಲ್ಲ ಭಾರತದಲ್ಲಿ ನೋಡೋಣ ಮುಂದೇನಾಗತ್ತೆ ಅಂತ ಆದರೆ ಒಂದು ಮಾಹಿತಿ ಬಂದಿದೆ ಅದೇನೆಂದರೆ ಒಂದು ವೇಳೆ ಭಾರತದಲ್ಲಿ ಏನಾದರೂ ವ್ಯಾಕ್ಸಿನ್ನ ಲಸಿಕೆಯನ್ನು ತರದೇ ಇದ್ದಿದ್ದರೆ ಅಥವಾ ತಡ ಮಾಡಿಕೊಂಡಿದ್ದರೆ ಸುಮಾರು ನಲವತ್ತೆರಡು ಲಕ್ಷ ಜನ ಮೃತಪಡಬಹುದಿತ್ತು ಅಂತ ಒಂದು ಅಂದಾಜನ್ನು ಮಾಡಿದ್ದಾರೆ ಈಗ ನಿಮ್ಮ ಲಸಿಕೆ ಏನು ಮಾಡ್ತು ಏನು ಮಾಡ್ತು ಅಂತ ಭಾಳ ಜನ ಕೇಳ್ತಿರ್ತಾರಲ್ಲ ಅವರುಗಳಿಗೆ ಇದೊಂದು ಸುಮ್ಮನೆ ಮಾಹಿತಿ ಅಷ್ಟೆ ಹೇಗೆ ಕೆಲವು ಸರಿ ಲಸಿಕೆಗಳ ಕೆಲಸ ಮಾಡತ್ವೆ ಏನಕ್ಕೆ ಇವತ್ತು ಈ ಪರಿಸ್ಥಿತಿಗೆ ಬರೋಕ್ಕೂ ಬಹುತೇಕ ಕಡೆ ಲಸಿಕೆಗಳಾಗಿರೋದೆ ಭಾರತ ಒಂದೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹಾಗಾಗಿ ಇದು ರೆಸಿಸ್ಟೆನ್ಸ್ ಹ್ಯಸ್ ಇನ್ಕ್ರೀಸ್ಡ್ ಆನ್ ಅನದರ್ ಸೈಡ್ ವೈರಸ್ ವೀಕನ್ ಆಗ್ತಾ ಇರ್ಬೋದು ಹಾಗಾಗಿ ಹಂತಕ್ಕೆ ನಾವು ಬಂದಿರ್ಬೋದು ಸ್ಟಿಲ್ ಬಾರ್ಡರ್ನಲ್ಲಿ ಅಂಚಿನಲ್ಲಿ ಎಚ್ಚರದಿಂದಿರ್ಬೋದು ಒಳ್ಳೆಯದು ಎಸ್ ರಾಜ್ಯದಲ್ಲಿ ಮುಂಗಾರಿನ ಆರ್ಭಟ ನಿಧಾನವಾಗಿ ಆರಂಭ ಆಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಜನ ಜನರ ಜೀವನಾಡಿಯಾಗಿರುವಂತಹ ನಾರಾಯಣಪುರ ಜಲಾಶಯ ಭರ್ತಿಗೆ ಇನ್ನೇನು ಕೆಲವೇ ಕೆಲವು ಅಡಿಗಳು ಮಾತ್ರ ಬಾಕಿದೆ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಅಣೆಕಟ್ಟಿನ ಸಾಮರ್ಥ್ಯ ನಾಲ್ನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಐದು ಮೀಟರ್ ಇದೆ ನಿನ್ನೆವರೆಗೂ ನೀರಿನ ಮಟ್ಟ ನಾಲ್ನೂರ ತೊಂಬತ್ತು ಪಾಯಿಂಟ್ ಮೀಟರ್ ಗೇರಿಕೆಯಾಗಿದೆ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನೀರು ಬಿಡಬಹುದು ಅಂತ ಯಾದಗಿರಿ ಹಾಗೂ ರಾಯಚೂರು ಡಿಸಿಗೆ ಡ್ಯಾಮ್ ಇಂಜಿನಿಯರ್ ಪತ್ರ ಬರ್ತಿದ್ದಾರೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾದಗಿರಿ ಡಿಸಿ ಸ್ನೇಹಲ್ ಅವರು ಅಣೆಕಟ್ಟೆ ಕೆಳಭಾಗದ ಕೃಷ್ಣ ನದಿ ಪಾತ್ರದ ಗ್ರಾಮಗಳ ಜನ ಜಾನುವಾರುಗಳ ಸುರಕ್ಷತೆಯಿಂದ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಹುಣಸಗಿ ತಾಲೂಕಿನ ಕೃಷ್ಣ ನದಿ ತಟದಲ್ಲಿರುವಂತಹ ಜುಮಲಾಪುರ ಗ್ರಾಮಸ್ಥರು ಜಾನುವಾರುಗಳನ್ನ ನದಿ ದಂಡೆಗೆ ಬಿಡದಂತೆ ಹಾಗೂ ಜನ ಕೂಡ ಆ ಕಡೆ ಹೋಗದಂತೆ ಡಂಗೂರ ಮೂಲಕ ಜನರಿಗೆ ತಿಳುವಳಿಕೆ ಇದ್ದಾರೆ ಜಲ ನಿಗಮ ನಿಯಮ ನಿಯಮಿತದಿಂದ ಒಂದು ಸಂದೇಶ ಬಂದಿದೆ ಜಲಾಶಯದ ಒಂದು ಏನು ಡ್ಯಾಮಿನ ಲಿಮಿಟ್ಸ್ ಏನಿದೆ ಅಲ್ಲಿವರೆಗೂ ಸುಮಾರು ಫೋರ್ ನೈಂಟಿ ಒನ್ ಮೀಟರ್ಸ್ ಅಷ್ಟು ನೀರು ಸಂಗ್ರಹವಾಗಿರೋದ್ರಿಂದ ಅವರು ಈ ಏನು ಕೃಷ್ಣಾ ನದಿ ತೀರದಲ್ಲಿ ಬರುವಂತಹ ಗ್ರಾಮಗಳಿದೆ ಅಲ್ಲಿಗೆ ಅಲರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಮತ್ತೆ ಅಲ್ಲಿ ಜನ ಜಾನುವಾರುಗಳಿಗೆ ಯಾವುದೇ ರೀತಿಯಲ್ಲಿ ನಷ್ಟ ಆಗದಿರೋ ತರದಲ್ಲಿ ಅವರು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲಿಕ್ಕೆ ಮುಂಗಾರಿನ ವಿಚಾರದಲ್ಲಿ ನೋಡೋದಾದರೆ ಕಳೆದ ತಿಂಗಳಲ್ಲಿ ಮುಂಗಾರು ಪೂರ್ವದಲ್ಲಿ ಬಂದದ್ದುಗೆಲ್ಲ ಬಂದರೆ ವಾಡಿಕೆಗಿಂತ ಹೆಚ್ಚು ಈಚೆ ಆಚೆ ಬಂದಂಗೆ ಕಾಣುತ್ತೆ ಮಳೆ ಆದರೆ ಮುಂಗಾರು ಪ್ರಾರಂಭವಾದ ನಂತರ ಅದು ಸಾಗುತ್ತಿರುವ ರೀತಿ ಮತ್ತು ಕೆಲ ಪ್ರದೇಶಗಳಲ್ಲಿ ಕೆಲ 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 ರೀತಿಗಳಲ್ಲಿ ಅದು ವರ್ತನೆ ಮಾಡುತ್ತಿರುವುದು ತೀವ್ರ ಆತಂಕಕ್ಕೆ ಮುಂದಿನ ದಿನಗಳಲ್ಲಿ ಗುರಿಯಾಗ್ಬೋದು ಉತ್ತರ ಒಳನಾಡಿನಲ್ಲಿ ಅಂದರೆ ಕೃಷ್ಣ ಬೇಸಿನಲ್ಲೆಲ್ಲ ಪ್ರಾಬ್ಲಮ್ ಆದಂಗೆ ಕಾಣಿಸ್ತಾ ಇಲ್ಲ ಬಿಕಾಸ್ ಇಟ್ ಲುಕ್ಸ್ ಲೈಕ್ ವೆರಿ ನಾರ್ಮಲ್ ಪರ್ಫೆಕ್ಟಾಗಿ ಹೋಗ್ತಾ ಹಂಗಿದೆ ಇನ್ನು ಕರಾವಳಿಯಲ್ಲೂ ದೊಡ್ಡ ಸಮಸ್ಯೆಗಳು ತುಂಬ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಮಧ್ಯ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಓಕೆ ಅನ್ನಿಸ್ತಾ ಇದೆ ಬಹುಶಃ ಇನ್ನು ಸಮಸ್ಯೆ ಹೊಡಿಬೋದಾದ್ದು ಅನ್ನೋದು ಭಾಗದ ಕೆಲ ಭಾಗಗಳು ಮಲೆನಾಡು ಪ್ರದೇಶದಲ್ಲಿ ಘಟ್ಟ ಪ್ರದೇಶಗಳಲ್ಲಿ ಹಾಗೂ ಕೆಳಕ್ಕೆ ಬಂದಾಗ ದಕ್ಷಿಣ ಒಳನಾಡಿನಲ್ಲಿ ವಿಚ್ ಈಸ್ ಓಲ್ಡ್ ಮೈಸೂರು ರೀಜನ್ನಲ್ಲಿ ಇಲ್ಲಿಗೆ ಹೊಡೆಯಬಹುದು ಏಟು ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇದ್ದಂಗೆ ಇನ್ನೇನಾದರೂ ತುಂಬ ತಡಚೇತರಿಕೆ ಕಾಣಿಸಿಕೊಂಡು ಮಳೆಗಳು ಮಳೆ ಬಂದ ರೀ ನೋ ಐಡಿಯಾ ಯಾಕಂದರೆ ಈಗಿನ ಮಳೆಗಳಿಗೆ ಎರಡು ಪ್ರಾಬ್ಲಮ್ ಇದೆ ಒಂದು ಬರ್ತಾನೇ ಇಲ್ಲ ಬರದೇ ಇಲ್ಲ ಇನ್ನೊಂದು ಬಂದರೆ ಎಷ್ಟು ದಬ ಅಂತ ಬಂದು ಬಿಡುತ್ತೆ ಅಂತಂದರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಉದಾಹರಣೆಗೆ ಈ ಭಾಗಕ್ಕೆ ಹೇಳೋದಾದ್ರೆ ಇಲ್ಲಿ ಕಡಿಮೆ ಮಳೆ ಆಗ್ತಿರೋದ್ರಿಂದ ಇತ್ತೀಚಿನ ದಿನದಲ್ಲಿ ಒಂದು ವಾರ ಹದಿನೈದು ದಿನದಲ್ಲಿ ಕೆ ಆರ್ ಎಸ್ ಒಂದೊಂದೈದು ದಿನಕ್ಕೆ ನೀರು ಬಂದ್ಬಿಡೋದು ಹೀಗೆಲ್ಲ ಆಗುತ್ತೆ ಹಾಗಾಗಿ ಗೊತ್ತಾಗ್ತಿಲ್ಲ ಸದ್ಯಕ್ಕಂತೂ ಪರಿಸ್ಥಿತಿ ಚೆನ್ನಾಗಿದ್ದಂಗಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಜೋರಾಗಿದೆ ಗೋಕರ್ಣದ ರಾಮತೀರ್ಥ ಬಳಿ ಗುಡ್ಡ ಕುಸಿದು ರಸ್ತೆ ಸಂಚಾರ ಬಂದ್ ಆಗಿದೆ ಸಿದ್ದಾಪುರದಲ್ಲಿ ತೋಟದ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಮೇಲೆ ಮರ ಬಿದ್ದು ಸ್ಥಳದಲ್ಲಿ ಒಬ್ರು ಸಾವನ್ನಪ್ಪಿದ್ದಾರೆ ಸಿದ್ದಾಪುರದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಹೋಗ್ತಾ ಇದ್ದ ಓಮಿನಿ ಮೇಲೆ ಮರ ಹಾಗೂ ವಿದ್ಯುತ್ ಕಂಬ ಬಿದ್ದು ಅದರಲ್ಲಿದ್ದಂತಹ ಒಂದು ಚಿಕ್ಕ ಮಗುವಿಗೆ ಗಾಯಗಳಾಗಿದೆ ಇನ್ನು ಓಮಿನಿ ಸಂಪೂರ್ಣ ಜಖಮಾಗಿದೆ ಭಟ್ಕಳ ಹೊನ್ನಾವರ ಕುಮುಟ ಕಾರವಾರ ಭಾಗ ಮಲೆನಾಡು ಜೋ ಒಂದು ಮಲೆನಾಡು ಭಾಗದ ಜೋಡ ಆಗಿರಬಹುದು ಸಿದ್ದಾಪುರ ಯಲ್ಲಾಪುರ ಶಿರ್ಸಿ ಭಾಗದಲ್ಲಿ ಕೂಡ ಮಳೆ ಜೋರಾಗಿದೆ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಮುಂದುವರೆದಿದೆ ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿಯಾಗಿ ಮಳೆ ಬರ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆಗ ಮುನ್ಸೂಚನೆ ಕೊಟ್ಟಿದ್ದಾರೆ ಬ್ಯಾಂಕ್ನವರು ದಾಖಲೆ ಸರಿ ಇದ್ದರೆ ಸಾಲ ಕೊಡಲ್ಲ ಅನ್ನೋದು ಮಾಮೂಲು ಕಂಪ್ಲೇಂಟ್ ಆದರೆ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಮಹಿಳಾ ಶಾಖೆ ಹಾಗೂ ಕೇಂದ್ರ ಶಾಖಾ ಕಚೇರಿ ಶಾಖೆಯಲ್ಲಿ ಒಂದು ಮೂರು ಪಾಯಿಂಟ್ ಚಿಲ್ಲರೆ ಕೋಟಿ ರೂಪಾಯಿಗಳನ್ನು ಯಾರ್ಯಾರೋ ಸಾಲ ಪಡೆದವರೆಲ್ಲ ಯಾರ್ಯಾರದ್ದೋ ದಾಖಲೆಗಳನ್ನು ಕೊಟ್ಟು ಪಡ್ಕೊಂಬಿಟ್ಟಿದಾರಂತೆ ವಸೂಲಿಗವ್ರು ಕಾಣೆ ಆದಾಗ ವಸೂಲಿಗೋದ್ರೂ ನೋಡಿದ್ರೆ ಆಗ ಗೊತ್ತಾಯಿತು ಯಾರದೋ ದಾಖಲೆ ಯಾರೋ ಕೊಟ್ಟರಂತೆ ಅಂತ ಈಗ ಅಧಿಕಾರಿಗಳು ವಂಚನೆ ಕೇಸನ್ನು ದಾಖಲಿಸ್ಕೊಂಡು ಯಾರಪ್ಪ ಈ ಪ್ರಭೂತಿಗಳು ಅಂತ ಈಗ ಹುಡುಕ್ತಿದ್ದಾರಂತೆ ಅದು ಹುಡುಕ್ಬೋದು ನಿಮ್ಗೆ ಅವ್ರು ಸಿಕ್ಕಲೂಬೋದು ಇಪ್ಪತ್ತೆರಡು ಜನರ ಮೇಲೆ ಏನೋ ಇದೆ ಸಿಕ್ಕಲೂಬೋದು ಅವರು ನಿಮಗೆ ಬಟ್ ದಿ ಪಾಯಿಂಟ್ ಈಸ್ ನೀವು ಅವ್ರನ್ನ ಹುಡುಕೋದು ಸಿಗೋದು ಹಿಡಿಯೋದು ದೊಡ್ಡದಲ್ಲ ಪೊಲೀಸ್ನವರು ಮಾಡ್ತಾರೆ ಅವ್ರ ಕೆಲಸ ಈ ಡಿ ಸಿ ಸಿ ಬ್ಯಾಂಕ್ನ ಕಚಡಗಳು ಯಾರು ಅಂತ ಫಸ್ಟ್ ಕಂಡು ಹಿಡಿಯಿ ಹೇಗೆ ನಕಲಿ ದಾಖಲೆನ ತೊಗೊಂಡು ಕೊಟ್ಟ ಅವನ ಆಫೀಸರು ಇವತ್ತಿನ ದಿನ ಎಲ್ಲ ದಾಖಲೆಗಳನ್ನು ಭಾಳ ಸುಲಭವಾಗಿ ಚೆಕ್ ಮಾಡ್ಕೋಬೋದು ಕ್ರಾಸ್ ಚೆಕ್ ಮಾಡ್ಬೋದು ಅದಾದ್ರೆ ಹೆಂಗೆ ಕೊಟ್ಟ ಯಾರೋ ಒಳಗಡೆ ಅವರ ಕೈವಾಡಗಳು ಇಲ್ಲದೆ ಇದ್ರೆ ಇವೆಲ್ಲ ನಡೆಯೋಲ್ಲ ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್ ಹಂಗಾಗಿ ಫಸ್ಟ್ ಅದನ್ನು ತನಿಖೆ ಮಾಡಿ ನೀನು ಬುಡದಲ್ಲಿ ಬೆಂಕಿ ಬಿದ್ದಿದ್ದನ್ನು ನೋಡಿ ಆಮೇಲೆ ಬೆಂಕಿ ಹಾಕಿದವನು ಹುಡುಕೋರಂತೆ ಚೆನ್ನಾಗಿದೆ ಅದಕ್ಕೆ ಡಿ ಸಿ ಸಿ ಬ್ಯಾಂಕ್ಗಳು ಉದ್ಧಾರ ಆಗಲ್ಲ ಅನ್ನೋದು ಸರಿಯಾಗಿ ಸಾವಿರಾರು ಕೋಟಿ ವ್ಯವಹಾರ ಇದ್ದಾಗ ಇಂಥ ಒಂದು ಎರಡು ಸ್ಟ್ರೇ ಇನ್ಸಿಡೆಂಟ್ ಆಗ್ತಕ್ಕಂಥದ್ದು ಸಹಜ ಅದು ಅಡಿದ್ರೆ ಮೊದಲೇ ಬಾರಿಗೆ ಬಿಜಾಪುರ್ ಸಿಟಿನಲ್ಲಿ ನಮಗೆ ಗೊತ್ತಿರಲಿಲ್ಲ ಕೊಟ್ಟಿದ ದಾಖಲೆಗಳನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀಲಸದರದಲ್ಲಿರುವಂತಹ ಮುಸ್ಲಿಂ ಅವರ ಖಬರ್ಸ್ತಾನ ಎಂಟ್ರಿಗೆ ಎಂಟ್ರಿಗೆ ಮಾಡ್ತಾ ಇರುವಂತಹ ನೂತನ ಗೇಟ್ ವಿವಾದ ತಾರಕಕ್ಕೇರಿದೆ ಈಗಾಗಲೇ ಆ ಒಂದು ಖಬರ್ಸ್ಥಾನಕ್ ಹೋಗಕ್ಕೆ ನಾಲ್ಕೈದು ಗೇಟ್ ಗಳಿದೆ ಆದ್ರೆ ಈಗ ಹೊಸ ಗೇಟ್ ಮಾಡೋಕೆ ಮುಂದಾಗ್ತಿದ್ದಾರೆ ಹಾಗಾಗಿ ನೋ ಎಂಟ್ರಿ ಅಂದ್ರೆ ಈಗ ನೂತನ ಎಂಟ್ರಿ ಗೇಟ್ ಇರುವಂತಹ ಸ್ಥಳದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ವಾಸ ಮಾಡ್ತಿದ್ದಾರೆ ಆದ್ರೆ ಸ್ಮಶಾನದ ಪಕ್ಕದಲ್ಲೇ ಮನೆಗಳಿದ್ದು ಹಿಂದೂಗಳು ವಾಸ ಮಾಡ್ತಾ ಇರೋ ಕಡೆ ಓಡಾಡದಂತೆ ಗೋಡೆ ಕೂಡ ಇತ್ತು ಆದ್ರೆ ಜಿಲ್ಲಾಡಳಿತ ಗೋಡೆಯನ್ನ ತೆರವು ಮಾಡಿ ನೂತನವಾಗಿ ಗೇಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ವಿರೋಧಿಸಿರುವಂತಹ ಅಲ್ಲಿರೋ ಕುಟುಂಬಗಳು ಹಿಂದೆ ಗೇಟ್ ಇದ್ರೆ ನಾವೀಗ ಸುಮ್ನೆ ಇರ್ತಿದ್ವಿ ವಿರೋಧ ಮಾಡ್ತಿದ್ವಿ ಮಾಡ್ತಾ ಇರಲಿಲ್ಲ ಇಲ್ಲದೇ ಇರೋ ಗೇಟ್ ಮಾಡ್ತಾ ಇರೋದು ಸರಿಯಾದ ನಿರ್ಧಾರ ಅಲ್ಲ ಈ ಬಗ್ಗೆ ಬಿಬಿಎಂಪಿಗೆ ಮತ್ತು ಸ್ಥಳೀಯ ಎಸಿಪಿ ಮತ್ತು ಠಾಣೆಗೆ ದೂರು ಕೊಟ್ಟರು ಸಮಸ್ಯೆ ಅನ್ನೋದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವಶ್ಯಕತೆ ಇಲ್ಲದಿದ್ರೆ ಗೇಟ್ ಯಾಕಬೇಕು ನೋಡಿ ಎಲ್ಲಿದೆಯೋ ಮುಚ್ಚಬೇಕಾ ಇದು ಅವಶ್ಯಕತೆ ಇದೆಯಾ ಕ್ರಮ ತಗೊಳ್ಳಿ ಅದರಲ್ಲೇನು ದೊಡ್ಡ ರಾಜಕಾರಣ ಇಲ್ಲ ನಾನು ಅದರಲ್ಲೂ ರಾಜಕಾರಣ ನನಗೆ ಅಲ್ಲಿ ಮುಸ್ಲಿಂ ಓಟ್ ಬೇಕು ನನಗೆ ಹಿಂದೂ ಓಟ್ ಬೇಡ ಅಥವಾ ನನಗೆ ಹಿಂದೂ ಓಟ್ ಬೇಕಾಗಿತ್ತು ಯಾರೋ ಮುಸ್ಲಿಮ್ ಇದು ಮಾಡೋದು ಮಾಡಿದ್ರೆ ನಿಮ್ಮಂಥ ಕಚ್ಚಡಗಳು ಇನ್ನೊಬ್ರು ಇರಲ್ಲ ಆಗ ಅಷ್ಟೇ ಬಟ್ ಆ ಥರ ಪರಿಸ್ಥಿತಿ ಬಂದರೆ ಎಮ್ ಎಲ್ ಕೇಳಬೇಡಿ ಡೋಂಟ್ ರಿಕ್ ಲಿಸನ್ ಟು ಹಿಮ್ ಕಾರ್ಪೊರೇಷನ್ ಶುಡ್ ಟೇಕ್ ಆ್ಯಕ್ಷನ್ ಭಾಳ ಸಿಂಪಲ್ ಖಬರ್ಸ್ತಾ ನಿನ್ನ ವೈಯುಕ್ತಿಕ ಆಸ್ತಿನೇ ಏನಲ್ವಲ್ಲ